ದರ್ಶನ್ಗೆ ಮನೆ ಊಟಕ್ಕೆ ಒಪ್ಪಿಗೆ ಸಿಗುತ್ತಾ? ಕೋರ್ಟ್ ಭವಿಷ್ಯ ಏನಾಗಿರುತ್ತೆ ಅನ್ನೋ ಕುತೂಹಲ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಿದೆ. ಒಂದ್ ಕಡೆ ದರ್ಶನ್ಗೆ ಜೈಲಿನ ಊಟ ಹೋಗ್ತಾ ಇಲ್ಲ, ರುಚಿಸ್ತಾ ಇಲ್ಲ, ಮತ್ತೆ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಅಂತ ಹೇಳಿ ದರ್ಶನ್ ಪರ ವಕೀಲರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಹಾಕೊಂಡಿದ್ರು. ಅದಾದ್ಮೇಲೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅದನ್ನ ಡಿಸೈಡ್ ಮಾಡುತ್ತೆ ಅಂತ ಹೈಕೋರ್ಟ್ ಹೇಳ್ತು. ಇವತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಡಿಸೈಡ್ ಆಗುತ್ತೆ ದರ್ಶನ್ಗೆ ಮನೆ ಊಟದ ಭಾಗ್ಯ ಸಿಗುತ್ತಾ ಇಲ್ವಾ, ಅಥವಾ ಜೈಲೂಟವೇ ಗಟ್ಟಿ ಆಗುತ್ತಾ ಅಂತ ಕೆಲವೇ ಹೊತ್ತಲ್ಲಿ ಕೋರ್ಟ್ ಅಲ್ಲಿ ವಿಚಾರಣೆ ನಡೆಯುತ್ತೆ. ಅನಾರೋಗ್ಯದ ಕಾರಣವನ್ನ ನೀಡಿ ದಾಸ ಅರ್ಜಿಯನ್ನ ಹಾಕೊಂಡಿದ್ರು, ಅಂದ್ರೆ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಹಾಕಿದ್ರು. ತನಗೆ ಜೈಲಿನ ಊಟ ಹೋಗ್ತಾ ಇಲ್ಲ, ಪೌಷ್ಟಿಕಾಂಶಗಳು ಅದರಲ್ಲಿ ಸಿಗ್ತಾ ಇಲ್ಲ, ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದೆ, ಅದಕ್ಕೋಸ್ಕರ ಮನೆ ಊಟಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿ ಅರ್ಜಿಯನ್ನ ಹಾಕಲಾಗಿತ್ತು. ಇನ್ನೇನು ಕೆಲವೇ ಹೊತ್ತಲ್ಲಿ ಕೋರ್ಟ್ ಅಲ್ಲಿ ಈ ಬಗ್ಗೆ ವಿಚಾರಣೆ ನಡೆಯುತ್ತೆ. ಜೈಲ್ ಸೇರಿದ ಮೇಲೆ ದರ್ಶನ್ ಜೈಲಿನ ಊಟವನ್ನ ಮಾಡಿ ಸೊರಗ ಹೋಗ್ತಾ ಇದ್ದಾರೆ. ಮಾನಸಿಕವಾಗಿ ಕುಗ್ಗಿ ಹೋಗೋದಲ್ದೆ ದೈಹಿಕವಾಗಿ ದಿನದಿಂದ ದಿನಕ್ಕೆ ಅವರ ತೂಕ ಇಳಿತಾ ಇದೆ, ವೆಯ್ಟ್ ಲಾಸ್ ಆಗ್ತಾ ಇದೆ. ಹೇಳಿ ಕೇಳಿ ಒಬ್ಬ ಪಾಪ್ಯುಲರ್ ಹೀರೋ ಪೌಷ್ಟಿಕಾಂಶ ಇರುವಂತ ಆಹಾರವನ್ನ ಸೇವನೆ ಮಾಡಬೇಕು ಅಂತ ಅಭಿಮಾನಿಗಳು ಕೇಳ್ಕೊಳ್ತಾ ಇದ್ರು. ಆದ್ರೆ ಇದಕ್ಕೆ ಸರ್ಟನ್ ಪ್ರೊಸೀಜರ್ ಇರುತ್ತೆ, ಕಾನೂನಾತ್ಮಕವಾಗಿ ಕೇಳಬೇಕಾಗತ್ತೆ. ಹಾಗಾಗಿ ಜೈಲಿನ ಊಟ ಹೋಗ್ತಾ ಇಲ್ಲ, ಅನಾರೋಗ್ಯ ಸಮಸ್ಯೆ ಇದೆ, ತನಗೆ ಮನೆಯೂಟ ಸೌಲಭ್ಯ ಬೇಕು ಅಂತ ಹೇಳಿ ಕೋರ್ಟ್ ಅಲ್ಲಿ ಈಗ ಅರ್ಜಿಯನ್ನ ಹಾಕಿದ್ರು. ದರ್ಶನ್ ಏನೋ ಕೇಳ್ಕೊಂಡ್ರು, ಆದ್ರೆ ಪೊಲೀಸರು ಬಿಡ್ಬೇಕಲ್ಲ. ನಟ ದರ್ಶನ್ ಅರ್ಜಿಗೆ ಪೊಲೀಸರು ತಕರಾರನ್ನ ಹಾಕಿದ್ದಾರೆ, ಮೂರು ರಿಪೋರ್ಟ್ ಗಳನ್ನ ರೆಡಿ ಮಾಡಿದ್ದಾರೆ, ಪ್ರಮುಖವಾಗಿ ಐದು ಅಂಶಗಳನ್ನ ಅದರಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಎಲ್ಲ ವರದಿಯನ್ನ ಸಂಗ್ರಹಿಸಿ ಇವತ್ತು ಪೊಲೀಸರಿಗೆ ಅಂದ್ರೆ ಕೋರ್ಟ್ಗೆ ಆ ಪೊಲೀಸರು ಕೊಡ್ತಾರೆ, ಅದೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದಾರೆ. ಪ್ರಮುಖವಾಗಿ ಮೂರು ರಿಪೋರ್ಟ್ ಗಳನ್ನ ರೆಡಿ ಮಾಡಿದ್ದಾರೆ, ಅದರಲ್ಲಿ ಐದು ಅಂಶಗಳ ಬಗ್ಗೆ ಉಲ್ಲೇಖವನ್ನ ಪೊಲೀಸರು ಮಾಡಿದ್ದಾರೆ. ಆ ರಿಪೋರ್ಟ್ ಮೇಲೇನೆ ಈಗ ಕೋರ್ಟ್ ಕೂಡ ತನ್ನ ತೀರ್ಮಾನವನ್ನ ಹೇಳೋದು. ದರ್ಶನ್ ಈಗಿನ ಹೆಲ್ತ್ ಕಂಡೀಷನ್ ವರದಿ, ಒಂದು ವಾರದ ಹಿಂದಿನ ಹೆಲ್ತ್ ಕಂಡೀಷನ್ ವರದಿ, ಅದ್ರ ಜೊತೆಯಲ್ಲಿ ಅವ್ರು ಜೈಲಿಗೆ ಬಂದಾಗ ಅವರ ಆರೋಗ್ಯ ಸಮಸ್ಯೆ ಏನಾದರೂ ಇತ್ತ, ಒಟ್ಟಲ್ಲಿ ಅವರ ಹೆಲ್ತ್ ರಿಪೋರ್ಟ್ ಹೇಗಿದೆ, ಇದ್ರ ಜೊತೆಯಲ್ಲಿ ಒಟ್ಟು ಐದು ಅಂಶಗಳನ್ನ ಉಲ್ಲೇಖ ಮಾಡ್ತಾರೆ. ಐದು ಅಂಶಗಳಲ್ಲಿ ನಟ ದರ್ಶನ್ಗೆ ಕೊಟ್ಟಂತ ಊಟ ಅದ್ರ ವರದಿ, ಸೆಂಟ್ರಲ್ ಜೈಲಿನ ಊಟದ ಪರೀಕ್ಷಾ ವರದಿಯನ್ನ ಕೊಡ್ತಾರೆ, ಮೆನು ರಿಪೋರ್ಟ್, ಜೈಲೂಟ ತಯಾರಿಕೆ ಪ್ರಕ್ರಿಯೆ ವಿಡಿಯೋ, ಇದನ್ನೆಲ್ಲ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಎಲ್ಲ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಲೈವ್ ನಲ್ಲಿ ಕನೆಕ್ಟ್ ಇದ್ದಾರೆ. ಮುನಿರಾಜು ಹಾಗೇನೆ ಗಂಗಾಧರ್ ಲೈವ್ ನಲ್ಲಿ ಕನೆಕ್ಟ್ ಇದ್ದಾರೆ. ಆಲ್ರೆಡಿ ಈಗ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಹಾಕೊಂಡಿದ್ರು, ಈಗ ಕೋರ್ಟ್ ಡಿಸೈಡ್ ಮಾಡುತ್ತೆ. ಈಗ ಪೊಲೀಸರು ಯಾವ ತರ ಕ್ರಮಗಳನ್ನ ಇಲ್ಲಿ ವರದಿಯನ್ನ ರೆಡಿ ಮಾಡಿದ್ದಾರೆ, ದರ್ಶನ್ ಪರ ವಕೀಲರ ಮನವಿ ಏನಾಗಿತ್ತು, ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಮುನಿರಾಜು ಲೈವ್ ನಲ್ಲಿ ಕನೆಕ್ಟ್ ಇದ್ರಲ್ಲ, ಕೇಳೋಣ. ಮುನಿರಾಜು, ಒಂದು ತನಗೆ ದೈಹಿಕವಾಗಿ ಅಂದ್ರೆ ಪೌಷ್ಟಿಕಯುಕ್ತ ಆಹಾರಗಳು ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಮನೆಯೂಟ ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರು, ಆದ್ರೆ ಪೊಲೀಸರು ಅದಕ್ಕೆ ಕೊಕ್ಕೆ ಹಾಕೋದಕ್ಕೆ ಬೇಕಾದಂತ ತಯಾರಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಚಾನ್ಸಸ್ ಎಷ್ಟು ಮಟ್ಟಿಗಿದೆ ಈ ವರದಿ ನೋಡಿದ ಮೇಲೆ ಕೋರ್ಟ್ ಡಿಸೈಡ್ ಮಾಡಕ್ಕೆ? ಶ್ರಮಿತ, ಇವತ್ತು ಮಧ್ಯಾಹ್ನ 3 ಗಂಟೆಗೆ ಏನು ನಟ ದರ್ಶನ್ ಅವರು ಮನೆ ಊಟ ಬೇಕು ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ, ಈ ಒಂದು ಅರ್ಜಿ ವಿಚಾರಣೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ACMM ಕೋರ್ಟ್ನಲ್ಲಿ ನಡೆಯುತ್ತೆ. ಈ ಒಂದು ಸಂದರ್ಭದಲ್ಲಿ ಏನು ಜೈಲು ಅಧಿಕಾರಿಗಳು ಕೂಡ ಒಂದು ಏನು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡೋದಕ್ಕೆ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಅವ್ರಿಗೆ ಯಾಕೆ ಜೈಲೂಟ ಬೇಡ ಅನ್ನೋದ್ರ ಬಗ್ಗೆ ಮತ್ತು ಅವರು ಕೊಟ್ಟಿರುವಂಥ ಕಾರಣಗಳೇನಿದೆ ಅದಕ್ಕೆ ವಿರುದ್ಧವಾಗಿ ಈಗ ಜೈಲು ಅಧಿಕಾರಿಗಳು ಕೂಡ ಕೆಲವು ಅಂಶಗಳನ್ನು ಪಾಯಿಂಟ್ ಔಟ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಕೂಡ ಈಗ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಅದಕ್ಕೋಸ್ಕರ ಸುಮಾರು 5 ಅಂಶಗಳನ್ನು ಈಗಾಗಲೇ ಜೈಲು ಅಧಿಕಾರಿಗಳು ಸಿದ್ಧಪಡಿಸಿಕೊಂಡಿದ್ದಾರೆ. ನಟ ದರ್ಶನ್ಗೆ ಈಗ ಜೈಲಿನಲ್ಲಿ ಯಾವ ರೀತಿಯಾದ ಒಂದು ಊಟವನ್ನು ಕೊಡ್ತಾ ಇದ್ದಾರೆ, ಮತ್ತು ಜೈಲಿನ ಮೆನು ಏನು ಹೇಳುತ್ತೆ, ಮತ್ತು ಈಗಾಗಲೇ ಜೈಲಿನಲ್ಲಿ ಕೊಡ್ತಿರುವಂಥ ಒಂದು ಊಟದ ಗುಣಮಟ್ಟ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿಯನ್ನು ಸಿದ್ಧಪಡಿಸಿದ್ದಾರೆ. ಇನ್ನು ಉಳಿದಂತೆ ವೈದ್ಯಕೀಯ ವರದಿಯನ್ನು ಕೂಡ ಈಗಾಗಲೇ ಜೈಲು ಅಧಿಕಾರಿಗಳು ಸಿದ್ಧಪಡಿಸಿಕೊಂಡಿದ್ದಾರೆ. ನಟ ದರ್ಶನ್ ಅವರು ಜೈಲಿಗೆ ಬಂದಾಗ ಅವರ ಒಂದು ಆರೋಗ್ಯದ ಪರಿಸ್ಥಿತಿ ಹೇಗಿತ್ತು, ಮತ್ತು ಆರೋಗ್ಯ ಯಾವ ರೀತಿ ಇತ್ತು, ಮತ್ತು ಕಳೆದ ಒಂದು ವಾರದ ಹಿಂದೆ ನಟ ದರ್ಶನ್ ಅವರಿಗೆ ಏನು ಯಾವ ರೀತಿಯ ಒಂದು ಆರೋಗ್ಯ ಇತ್ತು ಅನ್ನೋದ್ರ ಬಗ್ಗೆ ಒಂದು ಮೆಡಿಕಲ್ ರಿಪೋರ್ಟನ್ನು ತಯಾರು ಮಾಡ್ತಾರೆ. ನಂತರ ಈಗ ರೀಸೆಂಟಾಗಿ ಅವರ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಗಿದೆಯಾ ಅಥವಾ ಏನಾದರೂ ಫುಡ್ ಪಾಯ್ಸನ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಒಂದು ವರದಿಯನ್ನು ಸಿದ್ಧಪಡಿಸಿ ಈ ಎಲ್ಲ ಅಂಶಗಳನ್ನು ಒಳಗೊಂಡಂಥ ಒಂದು ವರದಿಯನ್ನು ಇವತ್ತು ಮಧ್ಯಾಹ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಈ ಒಂದು ವರದಿ ಆಧಾರದ ಮೇಲೆ ಈಗ ಸರ್ಕಾರಿ ಪರ ವಕೀಲರು ಕೂಡ ಒಂದು ವಾದವನ್ನು ಮಾಡ್ತಾರೆ. ಯಾಕಂದರೆ ಈಗ ದರ್ಶನ್ ಅವರು ಮನೆ ಊಟ ಬೇಕು, ಜೈಲೂಟ ಬೇಡ ಅಂತೇಳಿ ಅವರಿಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಆದ್ದರಿಂದ ಈ ಒಂದು ಅವರು ಜೈಲೂಟ ನಿರಾಕರಣೆ ಮಾಡೋದಕ್ಕೆ ಏನೆಲ್ಲ ಒಂದು ಕಾರಣಗಳಿರ್ಬೋದು, ಮತ್ತು ಅದಕ್ಕೆ ಸಂಬಂಧ
ಸಂಬಂಧಪಟ್ಟಂತೆ ಜೈಲು ಅಧಿಕಾರಿಗಳು ಯಾವ ರೀತಿಯ ಒಂದು ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತಾರೆ ಮತ್ತು ಯಾವ ರೀತಿ ಊಟವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಒಂದು ರಿಪೋರ್ಟನ್ನು ಸಿದ್ಧಪಡಿಸಿಕೊಂಡಿರೋದು ಮತ್ತು ಮೆಡಿಕಲ್ ರಿಪೋರ್ಟನ್ನು ಕೂಡ ಇನ್ವಾಲ್ವ್ ಮಾಡಿ ಕೊಡ್ತಾ ಇರೋದ್ರಿಂದ ಇವತ್ತು ಮಧ್ಯಾಹ್ನ ನಟ ದರ್ಶನ್ಗೆ ಜೈಲೂಟವೇ ಫಿಕ್ಸ್ ಆಗುತ್ತಾ ಅಥವಾ ಮನೆ ಊಟ ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತಾ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಮತ್ತು ಈಗಾಗಲೇ ಏನು ದರ್ಶನ್ ಪರ ವಕೀಲರು ಕೂಡ ಇದಕ್ಕೆ ಪೂರಕವಾಗಿ ಕೆಲವು ಅಂಶಗಳನ್ನು ಅವರು ಕೂಡ ಮನದಟ್ಟು ಮಾಡಿಕೊಂಡು ಈಗ ವಾದ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಯಾಕಂದರೆ ದರ್ಶನ್ ಅವ್ರ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಗಿದ್ದರೆ ಅಥವಾ ಅವರೇನು ಜ್ವರ ಅಥವಾ ಫುಡ್ ಪಾಯ್ಸನ್ಗೆ ಒಳಗಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿ ಅದರ ಮೇಲೆ ಒಂದು ವಾದವನ್ನು ಮಾಡೋದಕ್ಕೂ ಅವರು ಕೂಡ ಮುಂದಾಗ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಇಲ್ಲಿ ಜೈಲಿನ ನಿಯಮಗಳು ಏನು ಹೇಳುತ್ತೆ ಅನ್ನೋದ್ರ ಮೇಲೆ ಕೂಡ ಇವತ್ತು ವಾದ ಆಗ್ಬೋದು. ಯಾಕಂದರೆ ಒಬ್ಬ ಆರೋಪಿಗೆ ಏನಾದರೂ ಮನೆ ಊಟ ಕೊಡೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟರೆ ಉಳಿದ ಆರೋಪಿಗಳು ಕೂಡ ನಮಗೂ ಕೂಡ ಮನೆ ಊಟ ಬೇಕು ಅಂತೇಳಿ ಅವರು ಕೂಡ ಒಂದು ಮನವಿಯನ್ನು ಮಾಡ್ಬೋದು. ಮತ್ತು ಜೈಲು ಅಧಿಕಾರಿಗಳು ಕೇಳಿದ ತಕ್ಷಣ ಕೊಡೋಕ್ಕೂ ಆಗಲ್ಲ ಮುನಿರಾಜು, ಇವರೊಬ್ಬ ಪಾಪ್ಯುಲರ್ ನಟ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಮನೆ ಊಟ ಕೇಳಿದ ತಕ್ಷಣ ಅದನ್ನು ಪ್ರೊವೈಡ್ ಮಾಡೋಕ್ಕಾಗಲ್ಲ, ಅದಕ್ಕೊಂದು ಸರ್ಟನ್ ಕ್ರೈಟೀರಿಯಾ ಅಂತ ಇರುತ್ತೆ. ಯಾವ್ಯಾವ ಕೇಸಸ್ ಅಲ್ಲಿ ಮನೆ ಊಟ ಪ್ರೊವೈಡ್ ಮಾಡಬಹುದು ಶರ್ಮಿತಾ? ಯಾಕಂದ್ರೆ ಯಾರಾದರೂ ಗಂಭೀರ ಸ್ವರೂಪದ ಒಂದು ಆರೋಗ್ಯ ಸಮಸ್ಯೆಗಳನ್ನ ಅವರು ಜೈಲಿಗೆ ಹೋಗುವ ಮುನ್ನವೇ ಫೇಸ್ ಮಾಡ್ತಾ ಇದ್ರೆ ಅಂತವ್ರು ಏನಾದರೂ ಕೋರ್ಟ್ ಮುಖಾಂತರ ಒಂದು ಅಪ್ಲಿಕೇಶನ್ ಅನ್ನ ಹಾಕಿ ಅವರು ಒಂದು ಅನುಮತಿಯನ್ನು ಪಡ್ಕೊಂಡು ಬಂದ್ರೆ ಅಂತವ್ರಿಗೆ ಕೊಡುವಂತ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಅವರು ಜೈಲಿಗೆ ಹೋಗುವ ಮುನ್ನವೇ ಅವರ ಆರೋಗ್ಯದಲ್ಲಿ ಏನಾದರೂ ಗಂಭೀರ ಸಮಸ್ಯೆಗಳಿರಬೇಕು, ಗ್ಯಾಸ್ಟ್ರಿಕ್ ಆಗಲಿ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತ ಒಂದು ಕಾಯಿಲೆ ಇರ್ಬೋದು ಅಥವಾ ಬೇರೆ ಏನಾದರೂ ಅವ್ರಿಗೆ ಗಂಭೀರ ಸ್ವರೂಪದ ಕಾಯಿಲೆಗಳಿದ್ದಾಗ ಅವರು ಮನೆ ಊಟ ಬೇಕು ಅಂತೇಳಿ ಒಂದು ಮನವಿಯನ್ನು ಸಲ್ಲಿಕೆ ಮಾಡ್ತಾರೆ. ಇದನ್ನು ಕೋರ್ಟ್ ಮುಖಾಂತರವೇ ಅವರು ಕೂಡ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿ ಅಲ್ಲಿ ಕೋರ್ಟ್ ಅನುಮತಿಯನ್ನು ಪಡ್ಕೊಂಡು ಆನಂತರ ಅವರು ಏನು ಜೈಲು ಅಧಿಕಾರಿಗಳಿಗೆ ಆ ಒಂದು ಲೆಟರನ್ನು ಕೊಟ್ಟು ಅಲ್ಲಿಂದ ಪಡ್ಕೊಳ್ಬೋದು. ಆದರೆ ಈಗ ದರ್ಶನ್ ಅವರು ಜೈಲಿಗೆ ಹೋದ ಸಂದರ್ಭದಲ್ಲಿ ಅವರ ಆರೋಗ್ಯ ಯಥಾಸ್ಥಿತಿಯಾಗಿದ್ದು ಯಾವುದೇ ರೀತಿಯ ಒಂದು ಸಮಸ್ಯೆ ಇಲ್ಲ ಅನ್ನೋದೇನಾದರೂ ಗೊತ್ತಾದರೆ ಅದನ್ನು ಕೂಡ ವೈದ್ಯಕೀಯ ಏನು ಅಧಿಕಾರಿಗಳಿರ್ತಾರೆ ಅವರು ಅದನ್ನು ಪರೀಕ್ಷೆ ಮಾಡಿ ಅವರು ಕೂಡ ಒಂದು ರಿಪೋರ್ಟನ್ನು ಕೊಡ್ತಾರೆ. ಆ ಒಂದು ರಿಪೋರ್ಟ್ನ ಆಧಾರದ ಮೇಲೆ ಇವತ್ತು ಕೂಡ ವಾದವನ್ನು ಮಂಡಿಸ್ಬೋದು. ಯಾಕಂದರೆ ಇವರನ್ನು ಪರಿಗಣನೆ ಮಾಡಿ ಏನಾದರೂ ಇವರಿಗೆ ಒಂದು ಅವಕಾಶವನ್ನು ಕೊಟ್ಟರೆ ಉಳಿದವರು ಕೂಡ ನಮಗೂ ಬೇಕು ಅಂತೇಳಿ ಅವರು ಕೂಡ ಒಂದು ಅವಕಾಶವನ್ನು ಕೋರ್ಬೋದು. ಆ ಒಂದು ಸಲುವಾಗಿ ಇವತ್ತು ಜೈಲು ಅಧಿಕಾರಿಗಳು ಯಾವ ರೀತಿ ಒಂದು ವರದಿ ಕೊಡ್ತಾರೆ ಮತ್ತು ಸರ್ಕಾರಿ ಪರ ವಕೀಲರು ಏನೆಲ್ಲ ವಾದ ಮಾಡ್ತಾರೆ ಅನ್ನೋದು ಇದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಶರ್ಮಿತಾ. ಇನ್ನೆಲ್ಲ ಬೆಳವಣಿಗೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮುನಿರಾಜು, ಈ ಕ್ಷಣದ ಅಪ್ಡೇಟ್ಸ್ ಅನ್ನು ನೀಡ್ತಾ ಹೋಗಿದ್ದಕ್ಕಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.